ಈ ಬಜೆಟ್ನಲ್ಲಿ ಭವಿಷ್ಯದ ಗ್ಯಾರಂಟಿ ಇಲ್ಲ, ಈ ಬಜೆಟ್ಗೆ ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ. ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ, ಯುವಜನರಿಗೆ ಜೀವನದ ಶ್ಯೂರಿಟಿ ಇಲ್ಲ. ಈ ಬಜೆಟ್ ಪೂರ್ತಿ ಸಾಲ ಸಾಲ ಸಾಲ, ಶೂಲ 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 ಇಷ್ಟೇ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 4,196.55 ಕೋಟಿ ಅನುದಾನ ಬಿಡುಗಡೆ, ಕೋಟಿಗಳಲ್ಲಿ ಖರ್ಚು ಮಾಡದೇ ಇರೋದು 1,750 ಕೋಟಿಗಳು, 1,750 ಕೋಟಿ ಖರ್ಚು ಮಾಡದೇ ಇರೋದು. ಅಂದರೆ 41.75% ಖರ್ಚೇ ಮಾಡಿಲ್ಲ ದುಡ್ಡು ಅಗ್ರಿಕಲ್ಚರ್ದು. ನಿಮ್ಗೆ ಗೊತ್ತಿದೆ ಎಷ್ಟು ರೈತರು ಬವಣೆ ಇದೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಸೂಸೈಡ್ಸ್ಗಳಾಗ್ತಾ ಇದೆ ಎಲ್ಲ ಕಡೆ, ಖರ್ಚೇ ಮಾಡಿಲ್ಲ. ಇನ್ನು 20 ದಿನದಲ್ಲಿ ಖರ್ಚು ಮಾಡಬೇಕು, 20 ದಿನದಲ್ಲಿ ಹೆಂಗೆ ಖರ್ಚು ಮಾಡ್ತಾರೆ? ಇದು ಎಲ್ಲ ಇಲಾಖೆ ಐತೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಇದೆ, ರೂರಲ್ ಡೆವಲಪ್ಮೆಂಟು, ಬೇರೆ ಬೇರೆದೆಲ್ಲ ಇದೆ. ನಮ್ಮ ಹತ್ರ ಎಲ್ಲ ಪಟ್ಟಿನ ಕೊಟ್ಟಿದ್ದು, ನಾನೆಲ್ಲ ಹೇಳಿ ನಿಮಗೆ ತೊಂದರೆ ಮಾಡೋಕ್ಕೆ ಹೋಗಲ್ಲ. ನನಗನ್ಸ್ತೈತೆ ಈ ಬಜೆಟಲ್ಲಿ, ಈ ಬಜೆಟ್ ಏನು ಅನಿಸುತ್ತೆ, ಈ ಬಜೆಟಲ್ಲಿ ಭವಿಷ್ಯದ ಗ್ಯಾರಂಟಿ ಇಲ್ಲ, ಈ ಬಜೆಟ್ಗೆ ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ. ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ, ಯುವಜನರಿಗೆ ಜೀವನದ ಶ್ಯೂರಿಟಿ ಇಲ್ಲ. ಈ ಬಜೆಟ್ ಪೂರ್ತಿ ಸಾಲ ಸಾಲ ಸಾಲ, ಶೂಲ 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 ಇಷ್ಟೇ. ಆ ರೀತಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿದರೆ ಒಂಥರ ಸಿದ್ದುನಾಮಿಕ್ಸ್ ಅಂದರೆ ಸಾಲ ಸಾಲ ಮಾಡೋ ಅಂಥದ್ದು ಈ ಒಂದು ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಬಜೆಟ್ಟು ಅಂತ ನಾನು ತಿಳ್ಕೊಂಡಿದ್ದೀನಿ.